ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾಂಡ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೆವೆಂಟೀನ್ ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ ವಾಟ್ ಈಸ್ ಜಿಯೋಗ್ಲಾಸ್ ಜಿಯೋಗ್ಲಾಸ್ ಎಂದರೆ ಏನು ಜಿಯೋಗ್ಲಾಸ್ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಹೆಡ್ಸೆಟ್ ರಿಲಯನ್ಸ್ ಜಿಯೋ ಹೊಸ ಮತ್ತು ನವೀನ್ ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿದೆ ಗ್ಲಾಸ್ ಎನ್ ಸ್ನೇಹಿತರೆ ಹೊಸ ಮಿಶ್ರ ರಿಯಾಲಿಟಿ ಹೆಡ್ಸೆಟ್ ಇದು ಹೊಲೋಗ್ರಾಫಿಕ್ ವಿಡಿಯೋ ಕರೆ ಮಾಡಲು ಅನುವು ಮಾಡಿಕೊಡುತ್ತದೆ ಎನ್ ಸ್ನೇಹಿತರೆ ಜಿಯೋ ಗ್ಲಾಸ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ವರ್ಚುವಲ್ ತ್ರೀ ಡಿ ಕ್ಲಾಸಸ್ ಅನ್ನು ಒಟ್ಟಿಗೂಡಿಸುತ್ತದೆ ಮತ್ತು ಸ್ನೇಹಿತರೆ ನೈಜ ಸಮಯದಲ್ಲಿ ಜಿಯೋ ಮಿಕ್ಸ್ ರಿಯಾಲಿಟಿ ಕ್ಲೌಡ್ ಮೂಲಕ ಹೊಲೋಗ್ರಾಫಿಕ್ ತರಗತಿಗಳನ್ನು ನಡೆಸುತ್ತದೆ ರಿಲಯನ್ಸ್ ಜಿಯೋದು ಫೌಂಡರ್ ಸ್ನೇಹಿತರೆ ಮುಖೇಶ್ ಅಂಬಾನಿ ಆ್ಯಂಡ್ ಜಿಯೋದು ಸ್ಥಾಪನೆ ಸ್ನೇಹಿತರೆ ಟೂಸಂಡ್ ಸೆವೆನ್ ಸೆವೆನ್ನಲ್ಲಿ ಆಗಿದೆ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಸೆಟ್ ಟು ಲಾಂಚ್ ರೋಕೋಟಕೋ ಕ್ಯಾಂಪೇನ್ ಫಾರ್ ಅರ್ಜಿಂಗ್ ಪೀಪಲ್ ಟು ವೇರ್ ಮಾಸ್ಕ್ ಮುಖವಾಡಗಳನ್ನು ಧರಿಸಲು ಜನರನ್ನು ಒತ್ತಾಯಿಸುವುದಕ್ಕಾಗಿ ರೊಕೋಟಕೋ ಅಭಿಯಾನವನ್ನು ಪ್ರಾರಂಭಿಸಲು ಯಾವ ಭಾರತೀಯ ರಾಜ್ಯ ಸಿದ್ಧವಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಧ್ಯಪ್ರದೇಶ ಮುಖವಾಡಗಳನ್ನು ಧರಿಸಲು ಜನರನ್ನು ಒತ್ತಾಯಿಸುವುದಕ್ಕಾಗಿ ರೋಕೋಟೋಕೋ ಅಭಿಯಾನವನ್ನು ಪ್ರಾರಂಭಿಸಲು ಮಧ್ಯಪ್ರದೇಶ ರಾಜ್ಯ ಸಿದ್ಧವಾಗಿದೆ ವಿಚ್ ಕಂಟ್ರಿ ಹ್ಯಾಸ್ ಬ್ಯಾಂಡೆಡ್ಸ್ ಟೆಲಿಕಾಮ್ ಕಂಪನೀಸ್ ಫ್ರಮ್ ಸೋರ್ಸಿಂಗ್ ಫೈವ್ ಜಿ ಇಕ್ವಿಪ್ಮೆಂಟ್ಸ್ ಫ್ರಾಮ್ ವಾವೆ ಯಾವ ದೇಶವು ತನ್ನ ಟೆಲಿಕಾಂ ಕಂಪನಿಗಳಿಗೆ ವಾವೇಯಿಂದ ಫೈವ್ ಜಿ ಉಪಕರಣಗಳನ್ನು ಸೋರ್ಸಿಂಗ್ ಮಾಡುವುದನ್ನು ನಿಷೇಧಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ತನ್ನ ಟೆಲಿಕಾಂ ಕಂಪನಿಗಳಿಗೆ ಚೀನಾದ ಟೆಲಿಕಾಂ ಕಂಪನಿ ವಾವೇಯಿಂದ ಫೈವ್ ಜಿ ಉಪಕರಣಗಳನ್ನು ಸೋರ್ಸಿಂಗ್ ಮಾಡುವುದನ್ನು ನಿಷೇಧಿಸಿದೆ ಎನ್ ಸ್ನೇಹಿತರೆ ಯುಕೆ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಂತರ ಯುಕೆ ಡಿಜಿಟಲ್ ಕಾರ್ಯದರ್ಶಿ ಆಲಿವರ್ ಡೌಡೆನ್ ಈ ಘೋಷಣೆಯನ್ನು ಮಾಡಿದ್ದಾರೆ ವಾವೆ ಬಗ್ಗೆ ನೋಡೋದ ಸ್ನೇಹಿತರೆ ವಾವೇದು ಸಿಒ ನೇತ್ರೆ ರೆನ್ ಝೆಂಗ್ಫಿ ವಾವೇದು ಹೆಡ್ಕ್ವಾರ್ಟರ್ಸ್ನೇತ್ರೆ ಶೆನ್ಸೆನ್ ಚೈನಾನಲ್ಲಿದೆ ವಿಚ್ ಐ ಐ ಟಿ ಹ್ಯಾಸ್ ಡೆವಲಪ್ ವಾಯ್ಲೆಟ್ ಸ್ಯಾನಿಟೈಸಿಂಗ್ ಪ್ರಾಡಕ್ಟ್ ನೇಮ್ ಶುದ್ಧ ಟು ಮೇಕ್ ಸರೌಂಡಿಂಗ್ಸ್ ಕೋವಿಡ್ ಫ್ರೀ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕೋವಿಡ್ ಫ್ರೀ ಮಾಡಲು ಶುದ್ಧ ಹೆಸರಿನ ಅಲ್ಟ್ರಾ ವಾಯ್ಲೆಟ್ ಸ್ಯಾನಿಟೈಸಿಂಗ್ ಪ್ರಾಡಕ್ಟ್ ಅನ್ನು ಯಾವ ಐ ಐ ಟಿ ಅಭಿವೃದ್ಧಿಪಡಿಸಿದೆ ಟಿಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಐಐಟಿ ಕಾನ್ಪುರ್ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕೋವಿಡ್ ಫ್ರೀ ಮಾಡಲು ಶುದ್ಧ ಹೆಸರಿನ ಅಲ್ಟ್ರಾವಯೊಲೆಟ್ ಸ್ಯಾನಿಟೈಸಿಂಗ್ ಪ್ರಾಡಕ್ಟ್ ಅನ್ನು ಐಐಟಿ ಕಾನ್ಪುರ್ ಅಭಿವೃದ್ಧಿಪಡಿಸಿದೆ ದ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ರಿಲೀಸ್ಡ್ ವರ್ಲ್ಡ್ ವೈಲ್ಡ್ ಲೈಫ್ ಕ್ರೈಮ್ ರಿಪೋರ್ಟ್ ರೀಸೆಂಟ್ಲಿ ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಯು ಡಿ ಸಿ ಲೊಕೇಟೆಡ್ ವಿಶ್ವಸಂಸ್ಥೆಯು ಡ್ರಗ್ಸ್ ಮತ್ತು ಅಪರಾಧ ಕಚೇರಿ ಇತ್ತೀಚೆಗೆ ವಿಶ್ವ ವನ್ಯಜೀವಿ ಅಪರಾಧ ವರದಿಯನ್ನು ಬಿಡುಗಡೆ ಮಾಡಿತು ಸ್ನೇಹಿತರೆ ಯುಎನ್ ಒಡಿಸಿದು ಪ್ರಧಾನ ಕಚೇರಿಯಲ್ಲಿದೆ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಟೈಮ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಿಯೆನ್ನ ವಿಶ್ವಸಂಸ್ಥೆಯ ಡ್ರಗ್ಸ್ ಮತ್ತು ಅಪರಾಧಗಳ ಕಚೇರಿ ಯುಎನ್ ಸಿ ತನ್ನ ವಿಶ್ವ ವನ್ಯಜೀವಿ ಅಪರಾಧ ವರದಿಯನ್ನು ಬಿಡುಗಡೆ ಮಾಡಿದೆ ಎನ್ ಸ್ನೇಹಿತರೆ ವಿಶ್ವದ ಅತಿ ಹೆಚ್ಚು ಕಳ್ಳ ಸಾಗಣೆ ಮಾಡುವ ಕಾಡು ಪ್ರಾಣಿಯಾದ ಪ್ಯಾಂಗೋಲಿನ್ಗಳ ಮಾಪಕಗಳನ್ನು ವಶಪಡಿಸಿಕೊಳ್ಳುವುದು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೆಂಟರ ನಡುವೆ ಹತ್ತು ಪಟ್ಟು ಹೆಚ್ಚಾಗಿದೆ ಎಂದು ಈ ವರದಿ ತಿಳಿಸಿದೆ ಎನ್ ಸ್ನೇಹಿತರೆ ಯುಎನ್ಓಡಿಸಿ ಅಪರಾಧ ಸಂಶೋಧನಾ ವಿಭಾಗವು ಈ ವರದಿಯನ್ನು ಸಿದ್ಧಪಡಿಸಿದೆ ಯು ಎನ್ಒಿಸಿ ಇದು ಫುಲ್ ಫಾರ್ಮ್ ಸ್ನೇಹಿತರೆ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ಸ್ ಯು ಎನ್ ಓಡಿಸಿದು ಡೈರೆಕ್ಟರ್ ಜನರಲ್ ಸ್ನೇಹಿತರೆ ಗಾಡಾ ವಾಲಿ ಅಂಡ್ ಯು ಎನ್ ಓಡಿಸಿದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಆಸ್ಟ್ರಿಯಾನಲ್ಲಿ ಆಸ್ಟ್ರಿಯಾನಲ್ಲಿದೆ ಇಂಡಿಯಾಸ್ ರಿನೌಂಡ್ ಆರ್ಟಿಸ್ಟ್ ಜ್ಯೋತ್ಸನ್ ಭಟ್ ಹ್ಯಾಸ್ ಪಾಸ್ಟ್ ಅವೇ ರೀಸೆಂಟ್ಲಿ ಶಿ ವಾಸ್ ಫೇಮಸ್ ಫಾರ್ ವಿಚ್ ಆರ್ಟ್ ಫಾರ್ಮ್ ಭಾರತದ ಖ್ಯಾತ ಆರ್ಟಿಸ್ಟ್ ಜ್ಯೋತ್ಸನ್ ಭಟ್ ಇತ್ತೀಚೆಗೆ ನಿಧನರಾದರು ಸ್ನೇಹಿತರೆ ಅವರು ಯಾವ ಕಲಾ ಪ್ರಕಾರಕ್ಕೆ ಪ್ರಸಿದ್ಧರಾಗಿದ್ದರು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಿರಾಮಿಕ್ ಅಂಡ್ ಪಾಟ್ರಿ ಭಾರತದ ಪ್ರಸಿದ್ಧ ಸೆರಾಮಿಕ್ ಮತ್ತು ಕುಂಬಾರಿಕೆ ಕಲಾವಿದರಲ್ಲಿ ಒಬ್ಬರಾದ ಜ್ಯೋತ್ಸನಾ ಭಟ್ ಇತ್ತೀಚೆಗೆ ನಿಧನರಾದರು ಜ್ಯೋತ್ಸನಾ ಭಟ್ ಎನ್ ಸ್ನೇಹಿತರೆ ಬರೋಡಾ ಮೂಲದ ಆರ್ಟಿಸ್ಟ್ ಐದು ದಶಕಗಳಿಂದ ಸೆರಾಮಿಕ್ ಕೆಲಸದೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಸ್ನೇಹಿತರೆ ಅವರ ಕೃತಿಗಳು ಪ್ರಪಂಚಾದ್ಯಂತ ಪ್ರಮುಖ ಸಂಗ್ರಹಗಳಲ್ಲಿವೆ ಸ್ನೇಹಿತರೆ ಜ್ಯೋತ್ಸನಾ ಭಟ್ ಅವರು ಮಾರ್ಚ್ ಸಿಕ್ಸ್ ನೈನ್ಟೀನ್ ಗುಜರಾತಿನ ಜನಿಸಿದರು ದ ವಿನ್ನರ್ಸ್ ಆಫ್ ಜನಿಸಿದರುಹನ್ ಬಾಗನ್ ರತ್ನ ಟ್ವೆಂಟಿ ಟ್ವೆಂಟಿ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರ ವಿಜೇತರನ್ನು ಹೆಸರಿಸಿ ಮೋಹನ್ ಬಾಗನ್ ರತ್ನ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಟಿಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗುರ್ಬುಕ್ ಸಿಂಗ್ ಅಂಡ್ ಪಲಾಶ್ ನಂದಿ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್ ಈ ವಿಡಿಯೋದು ಪಿಡಿಎಫ್ ಬೇಕು ಅಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು ಸೊ ನಾನು ಡೆಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ಅಲ್ಲಿಂದ ನೀವು ನಮ್ಮ ಗ್ರೂಪ್ನ ಜಾಯ್ನ್ ಆಗ್ಬೋದು ಹಾಕಿ ಪ್ಲೇಯರ್ ಗುರ್ಬುಕ್ ಸಿಂಗ್ ಮತ್ತು ಮಾಜಿ ಪ್ರಥಮ ದರ್ಜೆ ಕ್ರಿಕೆಟರ್ ಪಲಾಶ್ ನಂದಿಯನ್ನು ಫುಟ್ಬಾಲ್ ಕ್ಲಬ್ ಮೋಹನ್ ಭಾಗನ್ ಅವರ ಕಾರ್ಯಕಾರಿ ಸಮಿತಿಯು ಮೋಹನ್ ಬಾಗನ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತಕ್ಕೆ ಹೆಸರಿಸಿದೆ ಅಂಡ್ ಸ್ನೇಹಿತರೆ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಜುಲೈ ಟ್ವೆಂಟಿ ನೈನ್ ರಂದು ಅದರ ಅಡಿಪಾಯ ದಿನದಂದು ಮೋಹನ್ ಬಾಗುನ್ ನೀಡುತ್ತಾರೆ ಮತ್ತು ಸ್ನೇಹಿತರೆ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಈ ವರ್ಷ ಈ ಕಾರ್ಯ ನಡೆಯುವುದಿಲ್ಲ ಎನ್ ಸ್ನೇಹಿತರೆ ಎಲ್ಲಾ ವಿಜೇತರಿಗೆ ಪ್ರಶಸ್ತಿಗಳನ್ನು ವೈಯಕ್ತಿಕವಾಗಿ ಪರ್ಸನಲಿ ನೀಡಲಾಗುವುದು ಸೊ ಮೋಹನ್ ಬಾಗುನ್ ರತ್ನ ಅವಾರ್ಡ್ದು ವಿನ್ನರ್ ಸ್ನೇಹಿತರೆ ಗುರ್ಬುಕ್ ಸಿಂಗ್ ಅಂಡ್ ಪಲಾಶ್ ನಂದಿ ದ ಯೂನಿಯನ್ ಎಚ್ಆರ್ ಡಿ ಮಿನಿಸ್ಟರ್ಲೀಸ್ ದ ಗೈಡ್ ಲೈನ್ಸ್ ಆನ್ ಹ್ಯಾಶ್ ಡಿಜಿಟಲ್ ದ ಗೈಡ್ ಬಿನ್ ಲಾಂಚ್ ಅಂಡರ್ ದ ನೇಮ್ ಡ್ಯಾಶ್ ಈ ಕಲಿಕೆಯಲ್ಲಿ ಸಹಾಯ ಮಾಡಲು ಕೇಂದ್ರ ಮಾನವ ಸಂಪೂರ್ಣ ಅಭಿವೃದ್ಧಿ ಸಚಿವ ಹ್ಯಾಶ್ಟ್ ಡಿಜಿಟಲ್ ಶಿಕ್ಷಣದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಮಾರ್ಗಸೂಚಿಗಳನ್ನು ಡ್ಯಾಶ್ ಹೆಸರಿನಲ್ಲಿ ಪ್ರಾರಂಭಿಸಲಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪ್ರಜ್ಞತ ಕೇಂದ್ರ ಮಾನವ ಸಂಪೂರ್ಣ ಅಭಿವೃದ್ಧಿ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ಅವರು ಡಿಜಿಟಲ್ ಶಿಕ್ಷಣ ಕುರಿತು ಪ್ರಖ್ಯಾತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು ಎನ್ ಸ್ನೇಹಿತರೆ ಪ್ರಖ್ಯಾತ ಎನ್ನುವುದು ಶಾಲಾ ಮುಖ್ಯಸ್ಥರು ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಕಲಿಕೆಗೆ ಸಹಾಯ ಮಾಡಲು ಡಿಜಿಟಲ್ ಶಿಕ್ಷಣದ ಎಂಟು ಹಂತದ ಮಾರ್ಗಸೂಚಿಗಳಾಗಿವೆ ಎನ್ ಸ್ನೇಹಿತರೆ ಮಕ್ಕಳಿಗೆ ಶಿಫಾರಸ್ ಮಾಡಿದ ಸ್ಪರ್ಧೆಯ ಸಮಯ ಹ್ಯಾಶ್ಟ್ಯಾಗ್ ಡಿಜಿಟಲ್ ಲರ್ನಿಂಗ್ ಸಮಯದಲ್ಲಿ ಮಾನಸಿಕ ದೈಹಿಕ ಒತ್ತಡವನ್ನು ನಿಭಾಯಿಸುವ ಸಲಹೆಗಳು ಮುಂತಾದ ಈ ಕಲಿಕೆಗೆ ಸಹಾಯ ಮಾಡುತ್ತದೆ

ಬ್ರಹ್ಮ ವಾಸುದೇವ್ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾದರು ಎನ್ಸ್ ಸ್ನೇಹಿತರೆ ವಾಸುದೇವರು ನೈನ್ಟೀನ್ ಸಿಕ್ಸ್ಟಿ ಏಟ್ರಲ್ಲಿ ಹಾಕಿನ್ಸ್ ಕಂಪ್ನಿಯ ಮಂಡಳಿಯಲ್ಲಿ ಉಪಾಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಯಿತು ಮತ್ತು ಸ್ನೇಹಿತರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅವರು ಪೂರ್ಣ ಅವಧಿಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದರು ಎನ್ ಸ್ನೇಹಿತರೆ ಬ್ರಹ್ಮ ವಾಸುದೇವ್ ಅವರು ಟೂ ತೌಸಂಡ್ ಸಿಕ್ಸರಿಂದ ಕಂಪ್ನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷರು ಮತ್ತು ಸಲಹೆಗಾರರಾಗಿದ್ದರು

ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಿಕ್ಸ್ ನೈಂಟಿ ಮಿಲಿಯನ್ ಸಂಸ್ಥೆಯ ವಾರ್ಷಿಕ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ವರದಿಯ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಸಿಕ್ಸ್ ನೈನ್ಟೀನ್ ಮಿಲಿಯನ್ ಜನರು ಹಸುವಿನಿಂದ ಬಳಲುತ್ತಿದ್ದರು ಸೊ ಪಾಪ್ಯುಲೇಷನ್ದು ಸ್ನೇಹಿತರೆ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂಡ್ ಸ್ನೇಹಿತರೆ ಈ ಡೇಟಾ ಎರಡ್ ಸಾವಿರದ ಹದಿನೆಂಟರಿಂದ ಟೆನ್ ಮಿಲಿಯನ್ ಮತ್ತು ಐದು ವರ್ಷಗಳಲ್ಲಿ ಸುಮಾರು ಸಿಕ್ಸ್ಟಿ ಮಿಲಿಯನ್ ಹೆಚ್ಚಾಗಿದೆ स्नेपोर्ट फूड एंड अग्रिकल आर्गनजेशन इंटर नाशनल फंड फॉर् अग्रिकल युन चिल्न युए वर्ल फुड प्रोग्राउंड वर्ल्ड आर्गनजेशन जगह बिगड़े हू अमा दालोविंग फ्रम इंडिया ಭಾರತದಿಂದ ಎಡಿಬಿ ಬ್ಯಾಂಕದ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ವೈಸ್ ಪ್ರೆಸಿಡೆಂಟ್ ಆಫ್ ಎಡಿಬಿ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಟಿಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಶೋಕ್ ಲವಾಸಾ ಮನಿಲಾ ಫಿಲಿಪೈನ್ಸ್ ಮೂಲದ ಬಹುಪಕ್ಷೀಯ ಧನ ಸಹಾಯ ಸಂಸ್ಥೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಭಾರತದ ಚುನಾವಣಾ ಆಯುಕ್ತ ಅಶೋಕ್ ಲವಾಸ ಅವರನ್ನು ಖಾಸಗಿ ವಲಯದ ಕಾರ್ಯಾಚರಣೆಗಳು ಮತ್ತು ಸಾರ್ವಜನಿಕ ಖಾಸಗಿ ಸೌಭಾಗ್ಯತ್ವಕ್ಕೆ ಉಪಾಧ್ಯಕ್ಷರನ್ನಾಗಿ ನೇಮಿಸಿದೆ ಎಂಟ್ ಸ್ನೇಹಿತರೆ ಅಶೋಕ್ ಲವಾಸ ಪ್ರಸ್ತುತ ಭಾರತದ ಇಬ್ರು ಚುನಾವಣಾ ಆಯುಕ್ತರಲ್ಲಿ ಒಬ್ಬರಾಗಿದ್ದು ಎಂಟ್ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಿಂದ ಜನವರಿಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇ ಡಿ ಬಿ ಬಗ್ಗೆ ನೋಡೋದ ಸ್ನೇಹಿತರೆ ಇಡಿಬಿದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಮಾಂಡಲ್ಯೋಂಗ್ ಫಿಲಿಪೈನ್ಸ್ನಲ್ಲಿದೆ ಇಡಿಬಿದು ಪ್ರೆಸಿಡೆಂಟ್ ಸ್ನೇಹಿತರೆ ಮಾಸಾತ್ಸುಗಾ ಅಸಕಾವಾ ಸ್ಥಾಪನೆ ಸ್ನೇಹಿತರೆ ನೈನ್ಟೀನ್ ಡಿಸೆಂಬರ್ ಸಿಕ್ಸ್ಟಿ ಸಿಕ್ಸ್ನಲ್ಲಿ ನಲ್ಲಿ ಆಗಿದೆ ನಬಾರ್ಡ್ ರೀಸೆಂಟ್ಲಿ ಆರ್ಗನೈಸ್ ಡಿಜಿಟಲ್ ಚೌಪಲ್ ಟು ಮಾರ್ಕ್ ಡ್ಯಾಶ್ ಫೌಂಡೇಶನ್ ಡೇ ಆಫ್ ನಬಾರ್ಡ್ ನಬಾರ್ಡ್ ಇತ್ತೀಚೆಗೆ ಡ್ಯಾಶ್ ಅಡಿಪಾಯ ದಿನವನ್ನು ಗುರುತಿಸಲು ಡಿಜಿಟಲ್ ಚೌಪಲ್ ಅನ್ನು ಆಯೋಜಿಸಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಥರ್ಟಿ ನೈನ್ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತರಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ತನ್ನ ಥರ್ಟಿ ನೈನ್ನೇ ಅಡಿಪಾಯ ದಿನದ ಆಚರಣೆಯನ್ನು ಗುರುತಿಸಲು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ತನ್ನ ಮೊದಲ ಡಿಜಿಟಲ್ ಚೌಪಲನ್ನು ಆಯೋಜಿಸಿತು ಎನ್ ಸ್ನೇಹಿತರೆ ಸಮ್ಮೇಳನದ ಅಂಗವಾಗಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಐದು ಸಾವಿರ ಕೋಟಿ ರೂಪಾಯಿಗಳ ಮರು ಹಣಕಾಸು ಯೋಜನೆಯನ್ನು ನಬಾರ್ಡ್ ಘೋಷಿಸಿತು ನಬಾರ್ಡ್ ಬಗ್ಗೆ ನೋಡೋದ್ರೆ ಸ್ನೇಹಿತರೆ ನಬಾರ್ಡ್ದು ಫುಲ್ಫಾಮ್ ಸ್ನೇಹಿತರೆ

ವಾನ್ ಕರ್ಮನ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ತೀಕೆ ಉತ್ತರ ಸೇತ್ರೆ ಡಾಕ್ಟರ್ ಕೆ ಸಿವನ್ ಸೆಕೆಂಡ್ ಕ್ವಶನ್ ಸೇತ್ರ ವಿತ್ ಸ್ಟೇಟ್ ಗೌರ್ಮೆಂಟ್ ಪ್ಲಾನ್ ಟು ಲಾಂಚ್ ರೊಕೊ ಟೋಕೋ ಕ್ಯಾಂಪೇನ್ ರೊಕೋಟೋಕೋ ಅಭಿಯಾನವನ್ನು ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ಯೋಜಿಸಿದೆ ತೀಕೆ ಉತ್ತರ ಸೇತ್ರೆ ಮಧ್ಯಪ್ರದೇಶ್ ಕ್ವಶನ್ ಆಫ್ ದ ಡೇ ನೋಡಿ ಸೇತ್ರ ಹೂ ವೈಸ್ ಪ್ರೆಸಿಡೆಂಟ್ ಆಫ್ ಎಡಿಬಿ ಫ್ರಮ್ ಇಂಡಿಯಾ ಭಾರತದಿಂದ ಇಡಿಬಿಯ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಯು ಎನ್ ಓಡಿ ಸಿ ಲೊಕೇಟೆಡ್ ಯು ಎನ್ ಓಡಿ ಸಿ ಇದು ಪ್ರಧಾನ ಕಚೇರಿಯಲ್ಲಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ